ವಾಲ್ಯೂಮ್ ಸ್ಟಡಿ 4 ಯಹೋವನ ಮುಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ. ಅಧ್ಯಾಯ 6. ಮಹಾನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್, ಆಕೆಯ ಗೊಂದಲ, ಕ್ರೈಸ್ತ ಧಾರ್ಮಿಕತೆ. ಪುಟ 155. ಮುಂದಿನ ಶೀರ್ಷಿಕೆ ಮಹಾನ್ ಸಂಸತ್ತಿನ ಭಾವನೆಗಳನ್ನು ಮುಕ್ತಾಯಗೊಳಿಸುವುದು. ಕ್ಲೋಸಿಂಗ್ ಸೆಂಟಿಮೆಂಟ್ಸ್ ಆಫ್ ದಿ ಗ್ರೇಟ್ ಪಾರ್ಲಿಮೆಂಟ್. ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯಾನಿಟಿಯ ಕಡೆಯಿಂದ ರಾಜಿ ಮಾಡಿಕೊಳ್ಳುವ ಈ ಮನೋಭಾವವು ಎಷ್ಟು ದೃಢ ನಿಶ್ಚಯವನ್ನು ಹೊಂದಿದೆ ಎಂಬುದನ್ನು ಮಹಾನ್ ಸಂಸತ್ತಿನ ಮುಕ್ತಾಯದ ಭಾವನೆಗಳು ತೋರಿಸುತ್ತವೆ. ಈ ದಿನದ ತೀರ್ಪು ಅವರನ್ನು ಯಾವ ಸಂದಿಗ್ಧತೆಗೆ ದೂಡಿದೆ ಎಂದರೆ, ಅವರು ಅತ್ಯಂತ ಉತ್ಸಾಹದಿಂದ ಅಧರ್ಮವಾದದ ಅತ್ಯಂತ ಸ್ಥೂಲ ರೂಪಗಳ ಹೊರತಾಗಿಯೂ ಐಕ್ಯತೆಯ ಕಡೆಗೆ ಪ್ರವೃತ್ತಿಯ ಕನಿಷ್ಠ ಸೂಚನೆಯನ್ನು ಹೊಗಳುತ್ತಾರೆ. ನಾವು ಈ ಕೆಳಗಿನ ಸಂಕ್ಷಿಪ್ತ ಸಾರಾಂಶಗಳನ್ನು ನೀಡುತ್ತೇವೆ. ಸ್ವಾಮಿ ವಿವೇಕಾನಂದ, ಭಾರತದ ಮುಂಬಯಿಯ ಪುರೋಹಿತರು. ಅವರು ಹೀಗೆ ಹೇಳಿದರು: ಧಾರ್ಮಿಕ ಐಕ್ಯತೆಯ ಸಾಮಾನ್ಯ ನೆಲೆಗಟ್ಟಿನ ಬಗ್ಗೆ ಬಹಳಷ್ಟು ಹೇಳಲಾಗಿದೆ. ನಾನು ಈಗ ನನ್ನ ಸ್ವಂತ ಸಿದ್ಧಾಂತಕ್ಕೆ ಕೈ ಹಾಕಲು ಹೋಗುತ್ತಿಲ್ಲ. ಆದರೆ ಇಲ್ಲಿ ಯಾರಾದರೂ ಈ ಏಕತೆಯು ಈ ಒಂದು ಧರ್ಮದ ವಿಜಯದಿಂದ ಮತ್ತು ಇತರರ ವಿನಾಶದಿಂದ ಬರುತ್ತದೆ ಎಂದು ಆಶಿಸಿದರೆ, ಅವರಿಗೆ ನಾನು ಹೇಳುತ್ತೇನೆ, ಸಹೋದರ, ನಿಮ್ಮದು ಅಸಾಧ್ಯವಾದ ಭರವಸೆಯಾಗಿದೆ. ಕ್ರಿಶ್ಚಿಯನ್ನರು ಹಿಂದೂ ಆಗಬೇಕೆಂದು ನಾನು ಬಯಸುತ್ತೇನೆಯೇ? ದೇವರೇ ಬೇಡವೆನ್ನುತ್ತಾನೆ. ಹಿಂದೂಗಳು ಅಥವಾ ಬೌದ್ಧರು ಕ್ರಿಶ್ಚಿಯನ್ನರಾಗಬೇಕೆಂದು ನಾನು ಬಯಸುತ್ತೇನೆಯೇ? ದೇವರೇ ಬೇಡವೆನ್ನುತ್ತಾನೆ. ಕ್ರಿಶ್ಚಿಯನ್ ಒಬ್ಬ ಹಿಂದೂ ಆಗಬಾರದು ಅಥವಾ ಬೌದ್ಧನಾಗಬಾರದು. ಪೂರ್ವಾಗ್ರಹವಿಲ್ಲದೆ ಯೋಚಿಸುವುದನ್ನು ಕಲಿಯಿರಿ. ಸತ್ಯಾನ್ವೇಷಣೆಯಲ್ಲಿ ದೇವತಾಶಾಸ್ತ್ರ ಮತ್ತು ಸಿದ್ಧಾಂತಗಳು ನಿಮ್ಮ ದಾರಿಗೆ ಅಡ್ಡಬಂದರೆ ಅವುಗಳನ್ನು ಬದಿಗಿಡಿರಿ. ಶ್ರದ್ಧೆಯಿಂದ ಮತ್ತು ಶ್ರದ್ಧೆಯಿಂದ ನಿಮ್ಮ ಸ್ವಂತ ಮೋಕ್ಷವನ್ನು ಕಾರ್ಯರೂಪಕ್ಕೆ ತನ್ನಿರಿ ಮತ್ತು ಪರಿಶುದ್ಧತೆಯ ಫಲಗಳು ನಿಮ್ಮದಾಗುತ್ತವೆ. ವಿಚ್ಚಂದ್ ಗಾಂಧಿ, ಭಾರತದ ಜೈನವಾದಿ, ಹೀಗೆಂದರು: ಒಬ್ಬ ಅನ್ಯ ಧರ್ಮೀಯನಿಗೆ ಶಾಂತಿ ಮತ್ತು ಪ್ರೀತಿಯ ಸಂದೇಶವನ್ನು ತಲುಪಿಸಲು ನೀವು ಅನುಮತಿಸಿದರೆ, ನಿಮಗೆ ಪ್ರಸ್ತುತಪಡಿಸಿದ ಬಹುಮುಖಿ ವಿಚಾರಗಳನ್ನು ಉದಾರ ಮನೋಭಾವದಿಂದ ನೋಡುವಂತೆ ಮಾತ್ರ ನಾನು ನಿಮ್ಮನ್ನು ಕೇಳುತ್ತೇನೆ ಹೊರತು ಮೂಢನಂಬಿಕೆ ಮತ್ತು ಧರ್ಮಾಂಧತೆಯಿಂದ ಅಲ್ಲ. ವಿವಿಧ ಧಾರ್ಮಿಕ ವ್ಯವಸ್ಥೆಗಳನ್ನು ಎಲ್ಲ ದೃಷ್ಟಿಕೋನಗಳಿಂದ ಪರಿಶೀಲಿಸುವಂತೆ ನಾನು ನಿಮ್ಮನ್ನು ವಿನಂತಿಸುತ್ತೇನೆ. ಜಪಾನಿನ ಶಿಂಟೋ ಧರ್ಮದ ಪ್ರಧಾನ ಪುರೋಹಿತರಾದ ಬಲಪಂಥೀಯ ರೆವರೆಂಡ್ ಶಬೀತಾ ಹೀಗೆ ಹೇಳಿದರು: ಸತ್ಯದ ಒಂದೇ ಸೂರಿನಡಿ ಸಾರ್ವತ್ರಿಕ ಭ್ರಾತೃತ್ವವನ್ನು ರೂಪಿಸುವ ಯೋಜನೆಯನ್ನು ಕಾರ್ಯಗತಗೊಳಿಸಲು ನಿಮಗೆ ಸಹಾಯ ಮಾಡಲು ನಾನು ಬಯಸುತ್ತೇನೆ. ಏಕತೆಯೇ ಶಕ್ತಿ ಎಂದು ನಿಮಗೆ ತಿಳಿದಿದೆ. ಜಪಾನಿನ ಚೆರ್ರಿ ವೃಕ್ಷದ ಸುಂದರವಾದ ದೇಶವನ್ನು ರಕ್ಷಿಸುವ 8 ದಶಲಕ್ಷ ದೇವತೆಗಳು ನಿಮ್ಮನ್ನು ಮತ್ತು ನಿಮ್ಮ ಸರ್ಕಾರವನ್ನು ಶಾಶ್ವತವಾಗಿ ರಕ್ಷಿಸಲಿ ಎಂದು ನಾನು ಈಗ ಪ್ರಾರ್ಥಿಸುತ್ತೇನೆ ಮತ್ತು ಇದರೊಂದಿಗೆ ನಾನು ನಿಮಗೆ ವಿದಾಯ ಹೇಳುತ್ತೇನೆ. ಸಿಲೋನಿನ ಹೆಚ್ ಧರ್ಮಪಾಲನು ಹೇಳಿದ್ದು: ನಾನು ನನ್ನ ಸಹಧರ್ಮೀಯರಲ್ಲಿ 475 ಮಿಲಿಯನ್ ಜನರ ಪರವಾಗಿ ಸೌಮ್ಯ ಭಗವಾನ್ ಬುದ್ಧ ಗೌತಮನ ಅನುಯಾಯಿಗಳಾಗಿ ನಿಮ್ಮ ಬಗ್ಗೆ ನನ್ನ ಪ್ರೀತಿಯ ನಮನಗಳನ್ನು ಸಲ್ಲಿಸುತ್ತೇನೆ. ದೂರ ಪ್ರಾಚ್ಯದ ನಿಮ್ಮ ಸಹೋದರರಿಂದ ಅವರು ಅನುಸರಿಸುವ ಆಯಾ ಧಾರ್ಮಿಕ ವ್ಯವಸ್ಥೆಗಳ ಪ್ರಸ್ತುತಿಯನ್ನು ನೀವು ಕಲಿತಿದ್ದೀರಿ. ಸರ್ವ ಕರುಣಾಮಯಿ ಬುದ್ಧನ ಬೋಧನೆಗಳನ್ನು ಅವನ ವಿನಮ್ರ ಅನುಯಾಯಿಗಳ ಮೂಲಕ ನೀವು ಪ್ರಶಂಸನೀಯ ತಾಳ್ಮೆಯಿಂದ ಆಲಿಸಿದ್ದೀರಿ ಇತ್ಯಾದಿ.